ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅರಣ್ಯಗಳಲ್ಲಿ ಜೀವಿಗಳು ಜೀವನವನ್ನು ಮುಂದುವರಿಸಬೇಕೆಂದರೆ ಎಷ್ಟೋ ಕಷ್ಟಕರವಾದ ಚಾಲೆಂಜ್ಗಳನ್ನು ಎದುರಿಸಬೇಕಾಗುತ್ತದೆ. ಯಾವ ಜೀವಿಗಳಿಗೆ ಧೈರ್ಯ ಸಾಹಸ ಇರುತ್ತದೆಯೋ ಅಂತಹ ಜೀವಿಗಳು ಮಾತ್ರ ಈ ಅರಣ್ಯಗಳಲ್ಲಿ ಧೈರ್ಯವಾಗಿ ವಾಸಿಸುತ್ತವೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ತರಹದ 5 ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತೆ ಯಾಕ್ತಡ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ನಂಬರ್ 1, ಕ್ರೊಕಡೈಲ್, ಅಂದರೆ ಮೊಸಳೆ. ಮೊಸಳೆ ಎನ್ನುವುದು ಅತಿ ಪ್ರಾಚೀನ ಜೀವಿಗಳಲ್ಲಿ ಒಂದು. ಎಷ್ಟೋ ಕೋಟಿ ವರ್ಷಗಳಿಂದ ಇವು ಈ ಭೂಮಿಯ ಮೇಲೆ ವಾಸಿಸಲು ಕಾರಣ ಏನೆಂದರೆ ಇವುಗಳನ್ನು ಯಾವ ಪ್ರಾಣಿಯೂ ಸಹ ಬೇಟೆಯಾಡದೇ ಇರುವುದು. ಒಂದು ಅಡಲ್ಟ್ ಕ್ರೊಕಡೈಲನ್ನು ಬೇಟೆಯಾಡುವುದು ಯಾವ ಪ್ರಾಣಿಗಾದರೂ ಅಸಾಧ್ಯವೆಂದೇ ಹೇಳಬೇಕು. ಒಂದು ಅಡಲ್ಟ್ ಕ್ರೊಕಡೈಲ್ 20 ಅಡಿ ಉದ್ದ ಹಾಗೂ 1000 ಕೆಜಿವರೆಗೂ ತೂಕವನ್ನು ಹೊಂದಿರುತ್ತದೆ. ಇದರ ಚರ್ಮ ಎಷ್ಟು ಹಾರ್ಡಾಗಿ ಇರುತ್ತದೆ ಎಂದರೆ ಸಿಂಹದಂತಹ ಬಲವಾದ ಪ್ರಾಣಿ ಸಹ ಇದನ್ನು ಕಡಿಯುವುದಕ್ಕೆ ಆಗುವುದಿಲ್ಲ. ಇದರಿಂದಲೇ ಕ್ರೊಕಡೈಲ್ ಟೆನ್ಷನ್ ಇಲ್ಲದ ಜೀವನವನ್ನು ಸಾಗಿಸುತ್ತದೆ. ಯಾವುದಾದರೂ ಜೀವಿ ನೀರು ಕುಡಿಯಲು ಬಂದಾಗ ಅವುಗಳನ್ನು ಬೇಟೆಯಾಡಿ ತಿನ್ನುತ್ತದೆ. ಇವು ಆನೆಯಂತಹ ದೈತ್ಯ ಪ್ರಾಣಿಗಳನ್ನು ಸಹ ಬಿಡುವುದಿಲ್ಲ. ಕ್ರೊಕಡೈಲ್ ನೀರು ಕುಡಿಯಲು ಬರುವ ಯಾವ ಪ್ರಾಣಿಯಾದರೂ ಸರಿ ನೀರಿನೊಳಗೆ ಎಳೆದುಕೊಂಡು ಹೋಗುತ್ತದೆ. ಇದರ ಬಲವಾದ ದವಡಗಳ ಮಧ್ಯೆ ಇರುವ ಹಲ್ಲುಗಳಿಗೆ ಸಿಕ್ಕಿದರೆ ಆ ಪ್ರಾಣಿಯನ್ನು ಆ ದೇವರು ಸಹ ರಕ್ಷಿಸಲು ಆಗುವುದಿಲ್ಲ. ಕ್ರೊಕಡೈಲ್ನ ಬೈಟ್ ಫೋರ್ಸ್ ಎಲ್ಲ ಪ್ರಾಣಿಗಳಿಗಿಂತಲೂ ಹೆಚ್ಚಾಗಿರುತ್ತದೆ. ಇವು ಆಮೆಗೆ ಪ್ರೊಟೆಕ್ಷನ್ ರೀತಿ ಇರುವ ಚಿಪ್ಪನ್ನು ಸಹ ಪುಡಿ ಪುಡಿ ಮಾಡಿ ತಿನ್ನುತ್ತವೆ. ಕ್ರೊಕಡೈಲ್ ಬೈಟ್ ಫೋರ್ಸ್ ಎಷ್ಟು ಇದೆ ಎಂಬುದಕ್ಕೆ ಇದು ಒಂದು ಎಕ್ಸಾಂಪಲ್ ಅಷ್ಟೆ. ನಂಬರ್ 2, ವೈಲ್ಡ್ ಬಫೆಲೋಸ್, ಅಂದರೆ ಕಾಡು ಎಮ್ಮೆ. ನೀವು ಯಾವಾಗಲಾದರೂ ಕಾಡಿನ ಮಧ್ಯದಲ್ಲಿ ಸಿಕ್ಕಿಹಾಕಿಕೊಂಡರೆ ಸಿಂಹಗಳಿಗಿಂತ ಈ ಕಾಡು ಎಮ್ಮೆಗಳಿಂದ ದೂರವಿರಲು ಪ್ರಯತ್ನಿಸಿ. ಏಕೆಂದರೆ ಹೊಟ್ಟೆ ಹಸಿವಿನಿಂದ ಇದ್ದರೆ ಮಾತ್ರ ಸಿಂಹ ಬೇಟೆಯಾಡುತ್ತದೆ. ಆದರೆ ಈ ಕಾಡು ಎಮ್ಮೆ ಹಾಗಲ್ಲ, ಯಾವುದೇ ಕಾರಣವಿಲ್ಲದೇ ಮನುಷ್ಯರ ಮೇಲೆ ದಾಳಿ ಮಾಡುತ್ತದೆ. ಆಫ್ರಿಕಾದಲ್ಲಿ ಈ ಕಾಡು ಎಮ್ಮೆಗಳ ಕಾರಣದಿಂದ ವರ್ಷಕ್ಕೆ ಸರಾಸರಿ 200 ಜನರು ಸಾವನ್ನಪ್ಪುತ್ತಿದ್ದಾರೆ. ಯಾವ ಪ್ರಾಣಿಯೂ ಸಹ ಇಷ್ಟು ಜನರ ಪ್ರಾಣವನ್ನು ತೆಗೆಯುವುದಿಲ್ಲ. ಬಫೆಲೋ ಕತ್ತಿನ ಭಾಗ ಎಷ್ಟು ಬಲವಾಗಿ ಇರುತ್ತದೆ ಎಂದರೆ ಇದನ್ನು ಉಪಯೋಗಿಸಿಕೊಂಡು ತನ್ನ ಶತ್ರುವನ್ನು ಕೆಲವು ಅಡಿಗಳ ಮೇಲಕ್ಕೆ ಎಸೆಯುವುದು. ಹಾಗೆಯೇ ಇವುಗಳಿಗೆ ಇರುವ ಬಲವಾದ ಕೊಂಬುಗಳ ಸಹಾಯದಿಂದ ಬೇರೆ ಎಮ್ಮೆಗಳನ್ನು ಸಹ ಸಾಯಿಸುತ್ತವೆ. ಈ ವೈಲ್ಡ್ ಬಫೆಲೋಸ್ ಯಾವಾಗಲೂ ಕೋಪದಿಂದ ಇರುತ್ತವೆ. ಇವು ದೊಡ್ಡ ದೊಡ್ಡ ಜೀವಿಗಳು, ಅಂದರೆ ಎಲಿಫ್ಯಾಂಟ್, ರೈನೋ, ಹಿಪ್ಪೋ ತರಹದ ಜೀವಿಗಳ ಜೊತೆಯೂ ಕಾದಾಡುತ್ತವೆ. ಈ ವೈಲ್ಡ್ ಬಫೆಲೋಸ್ ಯಾವಾಗಲೂ ಗುಂಪು ಗುಂಪಾಗಿ ವಾಸಿಸುತ್ತವೆ. ಆದ್ದರಿಂದಲೇ ಇವುಗಳ ಶಕ್ತಿ ಇನ್ನೂ ಜಾಸ್ತಿಯಾಗುತ್ತದೆ. ಬೇಟೆಯಾಡುವ ಪ್ರಾಣಿಗಳು ಸಿಕ್ಕಾಗಿ ಇರುವ ಹಾಗೂ ಗುಂಪಿಗೆ ದೂರದಲ್ಲಿರುವ ಪ್ರಾಣಿಗಳನ್ನು ಮಾತ್ರ ಅಟ್ಯಾಕ್ ಮಾಡುತ್ತವೆ. ವೈಲ್ಡ್ ಬಫೆಲೋಸ್ ಗುಂಪಾಗಿ ಇರುವಾಗ ಅಟ್ಯಾಕ್ ಮಾಡುವುದು ಯಾವ ಪ್ರಾಣಿಗಾದರೂ ಇಂಪಾಸಿಬಲ್ ಎಂದೇ ಹೇಳಬೇಕು. ಒಂದು ವೇಳೆ ಯಾವುದಾದರೂ ಪ್ರಾಣಿ ಆ ಸಾಹಸಕ್ಕೆ ಕೈ ಹಾಕಿದರೂ ಎಲ್ಲ ಬಫೆಲೋಗಳು ಸೇರಿ ಅವುಗಳ ಕೊಂಬುಗಳಿಂದ ತುಂಡು ತುಂಡಾಗಿ ಸೀಳಿ ಹಾಕುತ್ತವೆ. ನಂಬರ್ 3, ಹಿಪ್ಪೋಪೊಟಮಸ್. ಈ ಪ್ರಕೃತಿಯಲ್ಲಿರುವ ಒಂದು ಅದ್ಭುತ ಸೃಷ್ಟಿ ಎಂದೇ ಹೇಳಬಹುದು ಈ ಹಿಪ್ಪೋವನ್ನು. ಇವು ಹೆಚ್ಚಾಗಿ ನದಿಗಳಲ್ಲಿ, ಕೆರೆಗಳಲ್ಲಿ ವಾಸಿಸುತ್ತವೆ. ನೀರಿನಲ್ಲೇ ಇದ್ದು ಕ್ರೊಕಡೈಲ್ ಜೊತೆಯೂ ಹೋರಾಟ ಮಾಡುವ ಏಕೈಕ ಜೀವಿ ಈ ಹಿಪ್ಪೋ. 1.5 ಅಡಿಗಳ ದಂತಗಳು, 5 ಅಡಿಗಳವರೆಗೂ ಓಪನ್ ಆಗುವ ಬಾಯಿಯನ್ನು ನೋಡಿ ಕ್ರೊಕಡೈಲ್ ಸಹ ಇವುಗಳ ಜೊತೆ ಹೋರಾಡಲು ಮುಂದಾಗುವುದಿಲ್ಲ. ಈ ಹಿಪ್ಪೋಗಳು ಎಷ್ಟು ಭಯಂಕರ ಜೀವಿಗಳು ಅಂದರೆ ಹೊಟ್ಟೆ ಹಸಿವಾದರೆ ಅವುಗಳ ಸ್ವಂತ ಮರಿಗಳನ್ನೇ ತಿಂದು ಹಾಕುತ್ತವೆ. ಹಾಗೆಯೇ ಫೀಮೇಲ್ ಹಿಪ್ಪೋವನ್ನು ಇಂಪ್ರೆಸ್ ಮಾಡುವುದಕ್ಕೆ ಮೇಲ್ ಹಿಪ್ಪೋಸ್ ಭಯಂಕರವಾದ ಫೈಟ್ ಮಾಡುತ್ತವೆ. ಹಿಪ್ಪೋವನ್ನು ಬೇಟೆಯಾಡುವುದಕ್ಕೆ ಯಾವ ಜೀವಿಯಿಂದಲೂ ಸಾಧ್ಯವಿಲ್ಲ. ಆದರೂ ಇವುಗಳ ಪಾಪ್ಯುಲೇಷನ್ ಯಾವಾಗಲೂ ಲಿಮಿಟ್ ಆಗೇ ಇರುತ್ತದೆ. ಈ ಜೀವಿಗಳು ಅವುಗಳೇ ಅವುಗಳ ಮರಿಗಳನ್ನು ಸಾಯಿಸಿ ತಿನ್ನುವುದರಿಂದ ಇವುಗಳ ಪಾಪ್ಯುಲೇಷನ್ ಲಿಮಿಟ್ನಲ್ಲಿ ಇಟ್ಟುಕೊಂಡಿರುತ್ತವೆ. ಹಿಪ್ಪೊ ಹೊಟ್ಟೆ ತುಂಬಿಸಿಕೊಂಡ ನಂತರ ಕೆಸರಿನಲ್ಲಿ ಮುಳುಗಿ ಅದರ ವಾಸನೆಯನ್ನು ಆಸ್ವಾದಿಸುತ್ತಾ ನಿದ್ರಿಸುತ್ತದೆ. ಈ ವಿಡಿಯೋ ಕ್ಲಿಪ್ನಲ್ಲಿ ಒಂದು ಫೀಮೇಲ್ ಲಯನ್ ಹಿಪ್ಪೊವನ್ನು ಹಿಂದಿನಿಂದ ಅಟ್ಯಾಕ್ ಮಾಡಲು ಪ್ರಯತ್ನಿಸುತ್ತದೆ. ಬೇರೆ ಜೀವಿಯಾಗಿದ್ದರೆ ಸಿಂಹವನ್ನು ನೋಡಿ ಓಡಿ ಹೋಗುತ್ತಿತ್ತು. ಆದರೆ ಹಿಪ್ಪೊ ಹಿಂದೆ ತಿರುಗಿ ಸಿಂಹದ ತಲೆಯನ್ನು ತನ್ನ ದವಡೆಯ ಮಧ್ಯದಲ್ಲಿ ಇಟ್ಟು ಗಟ್ಟಿಯಾಗಿ ಒತ್ತಿ ಹಿಡಿದು ಸಾಯಿಸುತ್ತದೆ. ಹಾಗೆಯೇ ನದಿಗಳಲ್ಲಿ ಬೋಟಿಂಗ್ ಮಾಡುವ ಮನುಷ್ಯರ ಮೇಲೂ ಅಟ್ಯಾಕ್ ಮಾಡುತ್ತವೆ. ನಂಬರ್ 4, ಹೈನಾ. ಹೈನಾಗಳು ಗುಂಪು ಗುಂಪಾಗಿ ವಾಸಿಸುತ್ತವೆ.
ಬೇರೆ ಪ್ರಾಣಿಗಳು ಬೇಟೆಯಾಡಿದ ಆಹಾರವನ್ನು ಕಿತ್ತು ತಿನ್ನುವುದರಲ್ಲಿ ಇವು ನಂಬರ್ ಒನ್. ಆದ್ದರಿಂದಲೇ ಇವು ಯಾವಾಗಲೂ ಸಿಂಹ ಹಾಗೂ ಹುಲಿಯಂತಹ ಜೀವಿಗಳ ಹಿಂದೆ ಹೋರಾಡುತ್ತಿರುತ್ತವೆ. ಗುಂಪಾಗಿ ಹೋಗಿ ಸಿಂಹದಂತಹ ಪ್ರಾಣಿಯನ್ನು ಭಯಪಡಿಸುವುದಕ್ಕೆ ಪ್ರಯತ್ನಿಸಿ ಅದರಿಂದ ಆಹಾರವನ್ನು ಕಿತ್ತುಕೊಳ್ಳುತ್ತವೆ. ಹೈನಾ ಒಂಟಿಯಾಗಿ ಇದ್ದಾಗ ಸಿಂಹವನ್ನು ನೋಡಿದರೇ ಓಡಿ ಹೋಗುತ್ತದೆ. ಆದರೆ ಗುಂಪಾಗಿ ಇದ್ದಾಗ ಮಾತ್ರ ಇವುಗಳಿಗೆ ಎಲ್ಲಿಲ್ಲದ ಧೈರ್ಯ ಬಂದುಬಿಡುತ್ತದೆ. ಈ ಹೈನಾ ಒಂಟಿಯಾಗಿ ಇದ್ದಾಗಲೂ ಚಿರತೆಯನ್ನು ಹೆದರಿಸಿ ಅದರ ಆಹಾರವನ್ನು ಕಿತ್ತುಕೊಳ್ಳುತ್ತದೆ. ಆದ್ದರಿಂದಲೇ ಈ ಚಿರತೆಗಳು ಬೇಟೆಯಾಡಿದ ಆಹಾರವನ್ನು ಮರಗಳ ಮೇಲೆ ಹೊತ್ತೊಯ್ದು ತಿನ್ನುತ್ತವೆ. ಅಂದರೆ ಹೈನಾ ಬೇಟೆನೇ ಆಡುವುದಿಲ್ಲ ಅಂತಲ್ಲ, ಯಾವಾಗಲಾದರೂ ಹೈನಾಗೆ ಆಹಾರ ಸಿಗದೇ ಇದ್ದಾಗ ಚಿಕ್ಕ ಚಿಕ್ಕ ಮೊಲಗಳಿಂದ ಹಿಡಿದು ದೊಡ್ಡ ಬಫೆಲೋವರೆಗೂ ಯಾವುದೇ ಪ್ರಾಣಿಯನ್ನಾದರೂ ಬೇಟೆಯಾಡುತ್ತದೆ. ಈ ಹೈನಾಗಳು ಎಷ್ಟು ಕ್ರೂರ ಪ್ರಾಣಿಗಳು ಎಂದರೆ ಬೇಟೆಯಾಡುವ ಜೀವಿ ಸಾಯುವುದಕ್ಕೂ ಮುನ್ನವೇ ಕಿತ್ತು ತಿನ್ನುತ್ತವೆ. ಈ ಹೈನಾಗಳಿಗೆ ಇರುವ ಬೈಟ್ ಫೋರ್ಸ್ ಸಿಂಹಗಳಿಗಿಂತಲೂ ಹೆಚ್ಚು. ಅಷ್ಟೇ ಅಲ್ಲದೆ ಇವು ಅರಣ್ಯದಲ್ಲಿ ಕೊಳೆತು ಹೋಗಿರುವ ಪ್ರಾಣಿಯ ಮಾಂಸವನ್ನು ತಿಂದು ಅರಣ್ಯವನ್ನು ಕ್ಲೀನಾಗಿ ನೋಡಿಕೊಳ್ಳುತ್ತವೆ. ನಂಬರ್ 5, ಹನಿ ಬ್ಯಾಡ್ಜರ್. ಹನಿ ಬ್ಯಾಡ್ಜರ್ನಂತಹ ಜೀವಿಗೆ ಭಯಪಡುವುದು ಹಾಗೂ ಸೋಲನ್ನು ಒಪ್ಪಿಕೊಳ್ಳುವುದು ತಿಳಿಯದೇ ಇರುವ ಜೀವಿ. ಇದು ಭಯವೇ ಇಲ್ಲದ ಪ್ರಾಣಿಯಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ. ನೋಡುವುದಕ್ಕೆ ನಾಯಿಯಂತೆ ಕಾಣುವ ಈ ಜೀವಿ ಇಂಡಿಯಾ ಹಾಗೂ ಆಫ್ರಿಕಾ ಅರಣ್ಯಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತದೆ. ಹನಿ ಬ್ಯಾಡ್ಜರ್ಗೆ ಹನಿ ತಿನ್ನುವುದು ಬಹಳ ಇಷ್ಟ. ಆದ್ದರಿಂದಲೇ ಇದಕ್ಕೆ ಹನಿ ಬ್ಯಾಡ್ಜರ್ ಎನ್ನುವ ಹೆಸರು ಬಂದಿದೆ. ಹನಿ ಬ್ಯಾಡ್ಜರನ್ನು ರೈಟಲ್ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ಒಂದು ವೇಳೆ ಇದಕ್ಕೆ ಜೇನುಗೂಡು ಕಾಣಿಸಿದರೆ ಕ್ಷಣ ಮಾತ್ರದಲ್ಲಿ ತಿಂದು ಮುಗಿಸುತ್ತದೆ. ಇವುಗಳ ಬಾಡಿಯ ಮೇಲಿನ ಕೂದಲು ಹೆಚ್ಚಾಗಿ ಇರುವುದರಿಂದ ಜೇನುನೊಣಗಳು ಕಚ್ಚಲು ಆಗುವುದಿಲ್ಲ. ಇದರಿಂದ ಹನಿ ಬ್ಯಾಡ್ಜರ್ಗೆ ಏನೂ ಆಗುವುದಿಲ್ಲ. ಒಂದು ವೇಳೆ ಕಚ್ಚಿದರೂ ಏನೂ ಆಗುವುದಿಲ್ಲ. ಇದರ ಬಾಡಿಯಲ್ಲಿರುವ ಕೆಲವು ಎಂಜೈಮ್ಸ್ ಕಾರಣದಿಂದ ಕೇವಲ ಜೇನುನೊಣದ ವಿಷ ಮಾತ್ರವಲ್ಲ, ಹಾವು ಹಾಗೂ ಚೇಳಿನ ವಿಷವು ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಆದ್ದರಿಂದಲೇ ಇವು ಹೆಚ್ಚಾಗಿ ಹಾವುಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಹಾಗೆಯೇ ಇದರ ಜಾಗಕ್ಕೆ ಎಷ್ಟು ದೊಡ್ಡ ಪ್ರಾಣಿ ಬಂದರೂ ಭಯಪಡದೆ ಅದರ ಮೇಲೆ ದಾಳಿ ಮಾಡುತ್ತದೆ. ಕೇವಲ 15 ಕೆಜಿ ತೂಕವಿರುವ ಈ ಹನಿ ಬ್ಯಾಡ್ಜರ್ ಸಿಂಹಗಳ ಜೊತೆ ಫೈಟ್ ಮಾಡಿ ಅವುಗಳನ್ನು ಭಯಪಡಿಸುತ್ತದೆ. ಈ ವಿಡಿಯೋ ಕ್ಲಿಪ್ನಲ್ಲಿ ಒಂದು ಹನಿ ಬ್ಯಾಡ್ಜರ್ ಸಿಂಹವನ್ನು ಹೇಗೆ ಭಯಪಡಿಸುತ್ತದೆ ಎಂದು ನೋಡಬಹುದು. ಇವುಗಳ ಹಲ್ಲುಗಳು ಎಷ್ಟು ಶಾರ್ಪ್ ಆಗಿ ಸ್ಟ್ರಾಂಗ್ ಆಗಿ ಇರುತ್ತವೆ ಎಂದರೆ ಇವು ಆಮೆಯನ್ನು ಸಹ ಕೊಂದು ತಿನ್ನುತ್ತವೆ. ಈ ವಿಡಿಯೋದಲ್ಲಿರುವ ಈ 5 ಪ್ರಾಣಿಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತೆಂದು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.